ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ SSLC ಸಮಾಜ ವಿಜ್ಞಾನ ಭಾಗ 1 ರ ಪಠ್ಯಪುಸ್ತಕದ 3ನೇ ಪಾಠ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಪಾಠದ ಬಹುವಾಕ್ಯ ಪ್ರಶ್ನೆಗಳನ್ನು ನೋಡುವ. ಮೊದಲ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೌಕರರ ಭ್ರಷ್ಟಾಚಾರ ತಡೆಯಲು ಜಾರಿಗೆ ತಂದ ಕಾಯ್ದೆ ಕೇಳಿದ್ದಾರೆ. ಎ ರೆಗ್ಯುಲೇಟಿಂಗ್ ಕಾಯ್ದೆ, ಬಿ ಫಿಟ್ಸ್ ಇಂಡಿಯಾ ಕಾಯ್ದೆ, ಸಿ ಚಾರ್ಟರ್ ಕಾಯ್ದೆ, ಡಿ ಭಾರತ ಸರ್ಕಾರದ ಕಾಯ್ದೆ. ಇಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ತಮ್ಮ ನೌಕರರ ಭ್ರಷ್ಟಾಚಾರವನ್ನು ತಡೆಯುವ ಸಲುವಾಗಿ ಸ್ವಜಾರಿಗೆ ತಂದ ಕಾಯ್ದೆಯೇ ಅದು? ಎ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2 ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆನೇ ಇತ್ತು. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರಾರು? ಎಸ್ ಎ ವಾರನ್ ಹೇಸ್ಟಿಂಗ್ಸ್, ಬಿ ಲಾರ್ಡ್ ಕಾರ್ನ್ ವಾಲಿಸ್, ಸಿ ಲಾರ್ಡ್ ವೆಲ್ಲೆಸ್ಲಿ, ಡಿ ಲಾರ್ಡ್ ಡೌಲ್ ಹಸಿ. ನೋಡಿ ಏನು ಹೇಳಿದಾನಂದರೆ ಹಿಂದೂಸ್ತಾನ್ ಅಂದರೆ ಭಾರತ, ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಭ್ರಷ್ಟನೇ ಅಂತ ಹೇಳಿದ್ದಾರೆ. ಇದನ್ನು ಹೇಳಿರ್ತಕ್ಕಂಥ ಮಹಾಶಯ ಬಂದುಬಿಟ್ಟು ಬಿ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 3, ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆಯಾದ ವರ್ಷ? ಸೊ ತಮಗೆ ಗೊತ್ತಿರಬಹುದು ಒಂದು ಮೂರು ಕಡೆ ಏನಾಯ್ತಪ್ಪ ಅಂದರೆ ಮೊಟ್ಟ ಮೊದಲಿಗೆ ಕಾಲೇಜುಗಳನ್ನು ಕಟ್ತಾರೆ, ಅದರಲ್ಲಿ ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆ. ಇಲ್ಲಿ ಕಲ್ಕತ್ತಾದಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂದರೆ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ, ಯಾವ ವರ್ಷ ಅಂತ ಕೇಳಿದ್ದಾರೆ. ಆಯ್ಕೆ ಇತ್ತು ಎ 1820, ಆಯ್ಕೆ ಬಿ 1830, ಐಕೆ ಸಿ 1800, ಡಿ 1780. ಸರಿಯಾದ ಉತ್ತರ 1800ನಲ್ಲಿ ಎಸ್ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಪ್ರಶ್ನೆ 4, ರಾಬರ್ಟ್ ಕ್ಲೈವನು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದ್ದ. ಅದನ್ನು ದ್ವಿಸರ್ಕಾರ, ದ್ವಿಪ್ರಭುತ್ವ ಪದ್ಧತಿ ಅಂತಲೂ ಕೂಡ ಕರೀತಾರೆ, ದ್ವಿಮುಖ ಸರ್ಕಾರ ಅಂತಲೂ ಕೂಡ ಕರೀತಾರೆ. ಓಕೆನಾ? ಎ ಬಿಹಾರ್, ಬಿ ಒರಿಸ್ಸಾ, ಸಿ ಆರ್ಕಾಟ್, ಡಿ ಬಂಗಾಳ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್, ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದನು. ಸೊ ಸರಿಯಾದ ಉತ್ತರ ಬರ್ತದ ಬಂಗಾಳ, ಯಾಕಂದ್ರೆ ಬಂಗಾಳದ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರೀತಾರೆ. ಸೊ ಇದು ಬಂಗಾಳದಲ್ಲಿ ಆತ ಏನ್ ಮಾಡಿದ್ದಪ್ಪ ಅಂದ್ರೆ ಜಾರಿಗೆಯನ್ನು ಗೊಳಿಸಿದ್ದ ಅಂತಕ್ಕಂಥದ್ದು ಇತ್ತು. ಸೊ 4ರಲ್ಲಿ ಡಿ ಬಂಗಾಳ ಅಂತಕ್ಕಂಥದ್ದು ರೈಟ್ ಆನ್ಸರ್. 5ನೇ ಪ್ರಶ್ನೆ, ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ಗಳೆಂಬ ನ್ಯಾಯಾಲಯ ವ್ಯವಸ್ಥೆಯನ್ನ ಜಾರಿಗೊಳಿಸಿದವರು? ಈ ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವು ಎರಡು ಬಹಳ ಇಂಪಾರ್ಟೆಂಟ್ ಬರ್ತದ. ಒಂದು ದಿವಾನಿ ಅದಾಲತ್ ಬರ್ತದ, ಇನ್ನೊಂದು ಫೌಜ್ದಾರಿ ಅದಾಲತ್ ಅಂತ ಬರ್ತದ. ಈ ಎರಡೂ ಅದಾಲತ್ಗಳನ್ನ, ಎರಡೂ ನ್ಯಾಯಾಲಯದ ವಿಧಗಳನ್ನ ಯಾರು ಜಾರಿ ಮಾಡಿದ್ರು? ಎ ವಾರ್ನ್ ಹೇಸ್ಟಿಂಗ್ಸ್, ಬಿ ವೆಲ್ಲೆಸ್ಲಿ, ಸಿ ಡಾಲ್ಹೌಸಿ, ಡಿ ಕಾರ್ನ್ ವಾಲಿಸ್. ಸೊ ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಅಂತಕ್ಕಂಥ ನ್ಯಾಯಾಲಯದ ವ್ಯವಸ್ಥೆಯನ್ನ ಜಾರಿ ಮಾಡಿದ ವಾರ್ನ್ ಹೇಸ್ಟಿಂಗ್ಸ್ ಅಂತಕ್ಕಂಥ ಗವರ್ನರ್ ಜನರಲ್. 6ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಪೊಲೀಸ್ ಕಾಯ್ದೆ ಜಾರಿಗೊಳಿಸಿದ ವರ್ಷ? ಎಸ್, ನಮ್ಮ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಯಾವ ವರ್ಷ ಮೊಟ್ಟ ಮೊದಲ ಪೊಲೀಸ್ ಕಾಯ್ದೆಯನ್ನು ಜಾರಿ ಮಾಡಿದ್ರು? ಎ ಇತ್ತು 1791, ಬಿ 1781, ಸಿ 1783, ಡಿ 1793. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ 1781. ಸೊ ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪೊಲೀಸ್ ಆಕ್ಟ್, ಪೊಲೀಸ್ ಕಾಯ್ದೆಯನ್ನು ಜಾರಿಯನ್ನು ಮಾಡಿದ್ರು. ಪ್ರಶ್ನೆ 7, ಕೋತ್ವಾಲರ ಅಧೀನದಲ್ಲಿದ್ದ ಠಾಣೆಗಳು ಹೊಂದಿದ್ದ ಅಧಿಕಾರದ ವ್ಯಾಪ್ತಿ? ಇಲ್ಲಿ ಪ್ರತಿಗಳು ಕೂಡ ಗ್ರಾಮ, ಹಳ್ಳಿ, ಜಿಲ್ಲೆ, ಪ್ರಾಂತ್ಯಕ್ಕೆ ಒಬ್ಬೊಬ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಎಸ್ ಠಾಣೆಯ ಅಧಿಕಾರವನ್ನು ಹೊಂದಿದ್ರು. ಅದರಲ್ಲಿ ಈ ಕೋತ್ವಾಲರ್ ಅಂತಿದ್ರು, ಈ ಕೋತ್ವಾಲರು ಯಾವುದರ ಒಂದು ಠಾಣೆಯ ಅಧಿಕಾರದ ವ್ಯಾಪ್ತಿಯನ್ನ ಪಡೆದುಕೊಂಡಿದ್ದರು ಅಂತ ಪ್ರಶ್ನೆ ಇತ್ತು. ಆಯ್ಕೆ ನೋಡೋದಾದ್ರೆ ಎ ತಾಲೂಕಿದೆ, ಬಿ ಹಳ್ಳಿ ಇದೆ, ಸಿ ಜಿಲ್ಲೆ, ಡಿ ಪ್ರಾಂತ್ಯ. ಸರಿಯಾದ ಉತ್ತರ ಜಿಲ್ಲೆ. ಸೊ ಜಿಲ್ಲೆಯ ಪೊಲೀಸ್ ಠಾಣೆಗಳ ಅಧಿಕಾರ ವ್ಯಾಪ್ತಿ ಅದು ಕೋತ್ವಾಲರ ಅಧೀನದಲ್ಲೇನೆ ಇತ್ತು. 8ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದೆ, ಇದನ್ನು ಕೇಳಿದರ ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ಯಾರು? ಸೊ ಭಾರತದಲ್ಲಿ ಈತ ಏನು ಮಾಡ್ತಾನಪ್ಪ ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನು ವ್ಯಾಪಕವಾಗಿ ವಿಸ್ತಾರ ಮಾಡಬೇಕು, ಅದು ಎಲ್ಲ ಕಡೆನೂ ಕೂಡ ಇಂಗ್ಲಿಷ್ ಶಿಕ್ಷಣದ ಪ್ರಸಾರವಾಗಬೇಕು ಅಂತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಸೊ ಈ ಗವರ್ನರ್ ಜನರಲ್ ಕೇಳಿದ್ದಾರೆ, ಎ ಲಾರ್ಡ್ ಡಾಲ್ಹೌಸಿ ಇದೆ, ಬಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇದೆ, ಸಿ ಕಾರ್ನ್ ವಾಲಿಸ್ ಇದೆ, ಡಿ ವಾರನ್ ಹೇಸ್ಟಿಂಗ್ಸ್ ಇದೆ. ಸರಿಯಾದ ಆಯ್ಕೆ ಬರ್ತದೆ 8ನೇ ಪ್ರಶ್ನೆಯಲ್ಲಿ, ಬಿ ಲಾರ್ಡ್ ವಿಲಿಯಂ ಬೆಂಟಿಂಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 9, ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದ್ರೆ SP ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಯಾರು? ಈ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ವ್ಯಾಪಕ ಸುಧಾರಣೆಯನ್ನು ಕಂಡಿತ್ತು.
ಆ ಪೊಲೀಸ್ ಸುಧಾರಣೆಯಲ್ಲಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂತ ಹುದ್ದೆಯನ್ನ ಎಸ್ ಪಿ ಹುದ್ದೆಯನ್ನ ಯಾವ ಗವರ್ನರ್ ಜನರಲ್ ಸೃಷ್ಟಿ ಮಾಡಿದ್ದ ಎಸ್ ಆಯ್ಕೆ ಇದೆ ಎ ಕಾರ್ನ್ ವಾಲಿಸ್ ಇದೆ ಬಿ ವೆಲ್ಲೆಸ್ಲಿ ಸಿ ವಾರ್ನ್ ಹೆಸ್ಟಿಂಗ್ಸ್ ಇದೆ ಡಿ ಡಾಲ್ ಹೌಸಿ ಇದೆ ಸರಿಯಾದ ಉತ್ತರ ಬರ್ತದೆ ಲಾರ್ಡ್ ಕಾರ್ನ್ ವಾಲಿಸ್ ಈತನೇ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂತ ಹುದ್ದೆ ಸೃಷ್ಟಿ ಮಾಡಿದ್ದ ಎಸ್ ಹತ್ತನೇ ಪ್ರಶ್ನೆ 1792ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಇಲ್ಲಿ 1792ರಲ್ಲಿ ಬನಾರಸ್ನಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅವರು ಯಾರು ಎ ವಾರ್ನ್ ಹೆಸ್ಟಿಂಗ್ಸ್ ಬಿ ಜೋನಾಥನ್ ಡಂಕನ್ ಸಿ ಚಾರ್ಲ್ಸ್ ಗ್ರಾಂಟ್ ಡಿ ವಿಲಿಯಂ ಬೆಂಟಿಂಗ್ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಬನಾರಸ್ ಸಂಸ್ಕೃತ ಕಾಲೇಜನ್ನು ಜೋನಾಥನ್ ಡಂಕನ್ ಈತ 1792ರಲ್ಲಿ ಸ್ಥಾಪನೆಯನ್ನು ಮಾಡಿದ್ದ 11ನೇ ಪ್ರಶ್ನೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಭಾಳ ಸರಿ ಕ್ವಶನ್ಸ್ ಇದು ರಿಪೀಟ್ ಆಗದ ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣವನ್ನು ಕೊಡಬೇಕಂತಾರಲ್ಲ ಆ ಕೊಡಲಿಕ್ಕೆ ಒಂದು ಮಾರ್ಗದರ್ಶನವನ್ನು ಒಂದು ರೂಪುರೇಷೆಯನ್ನು ಈ ವರದಿ ಹಾಕಿ ಕೊಟ್ಟಿತ್ತು ಅದು ಚಾರ್ಲ್ಸ್ ವುಡ್ ವರದಿ ಇದೆ ವಿಲಿಯಂ ಬೆಂಟಿಂಗ್ ವರದಿ ಚಾರ್ಲ್ಸ್ ಗ್ರಾಂಟ್ ವರದಿ ಲಾರ್ಡ್ ಮೆಕಾಲೆ ವರದಿ ಅಂತ ಬರ್ತದೆ ಸೊ ನೆನಪಿಟ್ಕೊಡ್ರಿ ಮೆಕಾಲೆ ಅಂತಕ್ಕಂಥ ಶಬ್ದ ಮೆಕಾಲೆ ಅಂತಕ್ಕಂಥ ವ್ಯಕ್ತಿ ಈತ ವರದಿ ಕೊಟ್ಟಿದ್ದ ಈತನ ವರದಿಯೇ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆಗೆ ಒಂದು ತಳಹದಿಯನ್ನು ಹಾಕಿಕೊಳ್ತಾರೆ ಪಾಠದ ಕಡೆಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್ ಚಾರ್ಲ್ಸ್ ವುಡ್ ಆಯೋಗ ಶಿಫಾರಸು ನೀಡಿದ ವರ್ಷ ಕೇಳಿದ್ದಾರೆ ಎ 1834 ಬಿ 1844 ಸಿ 1854 ಡಿ 1864 ವೆರಿ ಇಂಪಾರ್ಟೆಂಟ್ ಇದೆ ಸರ್ ಚಾರ್ಲ್ಸ್ ವುಡ್ ಆಯೋಗ ಶಿಫಾರಸನ್ನು ಯಾವಾಗ ಕೊಟ್ಟಿತ್ತಪ್ಪ ಅಂದ್ರೆ ಅದು 1854ರಲ್ಲಿ ಕೊಟ್ಟಿತ್ತು ಇಷ್ಟಿತ್ತು ಸಮಾಜ ವಿಜ್ಞಾನದ ಭಾಗ 1ರ ಪಠ್ಯಪುಸ್ತಕದ 3ನೇ ಪಾಠ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದಲ್ಲಿ ಒಂದು 12 ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬಂದೇ ಬರುವ ಕ್ವಶನ್ಸ್ಗಳು ಈ ಪಾಠದ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ತಾವು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ 2022 ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ನಿಮ್ಮ ಲೈಕ್ ನಿಮ್ಮ ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ವಿಶೇಷವಾಗಿ ನನ್ನದೇ ಒಂದು ವಾಟ್ಸಪ್ ಚಾನೆಲ್ ಅದ ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ನನ್ನದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸದಾಗಿರ್ತಕ್ಕಂಥ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋದ ಭಾಗದೊಂದಿಗೆ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ತಾ ಬೇರೆ ಬೇರೆ ವಿಷಯದ ವಿಡಿಯೋಗಳು ತುಂಬಾ ಇದ್ದಾವೆ ಒಂದ್ಸರಿ ಹೋಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಪ್ಲೇಲಿಸ್ಟ್ ಲಿಂಕನ್ನು ಚೆಕ್ ಮಾಡಿದರೆ ತಮಗೆ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ಅವುಗಳ ಉಪಯೋಗವನ್ನು ಪಡೀರಿ